ನಮಸ್ಕಾರ, ನಮ್ಮನೆ ರುಚಿಗೆ ಸ್ವಾಗತ. ಮ್ಯಾಂಗೋ ಸೀಸನ್ ಅಲ್ವಾ, ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್: ಅರ್ಧ ಲೀಟರ್ ಹಾಲು, ಎರಡು ಕಟ್ ಮಾಡಿಟ್ಕೊಂಡಿರೋ ಮಾವಿನ ಹಣ್ಣು, ನಾನಿಲ್ಲಿ ಬಾದಾಮಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಯಾವ ಮ್ಯಾಂಗೋ ಬೇಕಿದ್ರೂ ಯೂಸ್ ಮಾಡ್ಬೋದು. ಒಂದು ಕಪ್ ಹಾಲಿನ ಕೆನೆ, ಇದು ಮನೆಯಲ್ಲೇ ಕಲೆಕ್ಟ್ ಮಾಡಿಟ್ಕೊಂಡಿರೋದು. ಸ್ವಲ್ಪ ಮ್ಯಾಂಗೋನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮುರಿದಿಟ್ಕೊಂಡಿರೋ 10 ಗೋಡಂಬಿ ಮತ್ತು ಬಾದಾಮಿ, 5 ಟೇಬಲ್ ಸ್ಪೂನ್ ಸಕ್ಕರೆ. ಮೊದಲು ಹಾಲನ್ನ ಕಾಯಿಸ್ಕೋತೀನಿ. ಈ ಹಾಲು ಅರ್ಧದಷ್ಟಾಗಬೇಕು, ಅಂದರೆ ಈ ತಗೊಂಡಿರೋ ಅರ್ಧ ಲೀಟ್ರ್ ಹಾಲು 1/4 ಲೀಟ್ರ್ ಅಷ್ಟಾಗೋ ತನಕ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳೋಣ. ಹಾಲು ಕೆನೆ ಕಟ್ಟಬಾರ್ದು, ಅವಾಗವಾಗ ಕೈಯಾಡಿಸ್ಕೋತಾ ಇರಬೇಕು. ಕಾಲು ಲೀಟ್ರಷ್ಟು ಆಗಿದೆ ಹಾಲು, ಇವಾಗ ನಾನು ಸಕ್ಕರೆ ಆ್ಯಡ್ ಮಾಡ್ಕೋತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಕಾಯಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೋತೀನಿ, ಹಾಲು ಪೂರ್ತಿ ತಣ್ಣಗಾಗಲಿ. ಮಿಕ್ಸರ್ ಜಾರ್ಗೆ ಹಾಲು, ಹಾಲಿನ ಕೆನೆ ಮತ್ತು ಮ್ಯಾಂಗೋ ಪೀಸಸ್ನ ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡಿದ್ದಾಗಿದೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮ್ಯಾಂಗೋ ಪೀಸಸ್, ಕ್ಯಾಶ್ಯೂ ಮತ್ತು ಆಲ್ಮಂಡ್ ನಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇದನ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕೋತೀನಿ. ಮಿನಿಮಮ್ 10 hours ಇದನ್ನ ಫ್ರೀಸ್ ಮಾಡ್ಕೋಬೇಕು. 10 hours ಆಗಿದೆ, ಓಪನ್ ಮಾಡಿ ನೋಡೋಣ ಮ್ಯಾಂಗೋ ಐಸ್ ಕ್ರೀಮ್ ಹೇಗಾಗಿದೆ ಅಂತ. ಐಸ್ ಕ್ರೀಮ್ ರೆಡಿ ಆಗಿದೆ, ಕಟ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ಮ್ಯಾಂಗೋ ಸೀಸನ್ ಮುಗಿಯೋ ಮುಂಚೆ ನೀವು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.